ವಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವರು ಕ್ರಯ ಮಾಡಿರ್ತಾರೆ 2004ರಲ್ಲಿ ಯಾಕಂತಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ 2004ರಲ್ಲಿ ಇದನ್ನ ಕ್ರಯಕ್ಕೆ ಪಡೆದಿರ್ತಾರೆ. ಈ ಜಮೀನು ಪಿಟಿಸಿಎಲ್ ಕಾಯ್ದೆಯನ್ನ ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಪಿಟಿಸಿಎಲ್ ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ ಸರ್ಕಾರದಿಂದ ಜಮೀನು ಗ್ರ್ಯಾಂಟ್ ಆಗಿದ್ರೆ ದಲಿತರಿಗೆ ಅಲ್ಲಿ ಕೆಲವು ನಿಬಂಧನೆಗಳನ್ನ ಹಾಕಿರ್ತಾರೆ. ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಗ್ರ್ಯಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ. ಈ ಜಮೀನಿನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದ್ರೆ ನಿಂಗಾ ಬಿನ್ ಜೌರಾ 2008 1935ರಲ್ಲಿ ಮೈಸೂರು ತಾಲೂಕು ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ. ಅದರ ಮೇಲೆ ಅರಾಜ್ ನಡೀತದೆ. 3 ಎಕರೆ 16 ಗುಂಟೆಗೆ ಅರಾಜ್ ನಡೀತದೆ. ಆಗ ಅರಾಜಿನ ಮೊತ್ತ 3 ರೂಪಾಯಿ. ಆಮೇಲೆ 26/9/1935ರಲ್ಲಿ ಅರಾಜ್ ನೋಟಿಸ್ ಕೊಡ್ತಾರೆ. 26/9/1935 3/10/1935 ಅರಾಜಿನಲ್ಲಿ ಭಾಗವಹಿಸಿ 1 ರೂಪಾಯಿಗೆ ಕೂಗ್ತಾರೆ. ಆ ಕಾಲದಲ್ಲಿ 1935 ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ, ಇವರೊಬ್ಬರೇ ನಿಂಗಾಬಿನ್ ಜವರ ಒಬ್ಬರೇನೆ. ಆಗ ಅರಾಜ್ನಲ್ಲಿ 1 ರೂಪಾಯಿಗೆ ಇವರಿಗೆ ಕ್ರಯ ಆಯ್ತದೆ. ನಿಂಗಾಬಿನ್ ಜವರ ಅನ್ನೋರಿಗೆ ಅರಾಜಿನಲ್ಲಿ 1 ರೂಪಾಯಿಗೆ ಕ್ರಯ ಆಯ್ತು. ಅದು 3/10/1935 3/10/1935ರಲ್ಲಿ ಅವರಿಗೆ ಅರಾಜ್ನಲ್ಲಿ ಏನು ಕ್ರಯ ಆಯಿತು, ಅರಾಜ್ನಲ್ಲಿ ಅವರ ಹೆಸರಿಗೆ ಡಿಗ್ರಿ ಆಯಿತು, ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ ಅವರು. 13/10/1935 ಸೇಲ್ ಕನ್ಫರ್ಮ್ ಆದಂಥ ದಿನ. ಸೊ ಹಾಗಾಗಿ ಈ ಜಮೀನು ಅರಾಜಿನ ಮೂಲಕ ಬಂದಿರತಕ್ಕಂಥದ್ದು, ಸ್ವಯಾಜಿತ ಆಸ್ತಿ. ಆಮೇಲೆ ಕನ್ಫರ್ಮ್ ಸರ್ಕಾರದಿಂದ ನೋಡಿ, ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲು ಸರ್ಕಾರ ಹೆಸರೆ ಗ್ರಾಮದ ಸರ್ವೆ ನಂಬರ್ 664 3 ಎಕರೆ 16 ಗುಂಟೆ ಜಮೀನನ್ನು 1 ರೂಪಾಯಿಗೆ ಆಗಿರ್ತದೆ. ಇದು ಬೇಕಾದ್ರೆ ನಿಮಗೆ ಕಾಪಿಗೆಲ್ಲ ಕೊಡ್ತೀವಿ ನಿಮಗೆ. ದಿಸ್ ಇಸ್ ದಿ ಡಾಕ್ಯುಮೆಂಟ್ ಇನ್ 1935. ಕಾಪಿ ಕೊಡ್ತೀವಿ ನಿಮಗೆಲ್ಲ. ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ. ಯಾವ ಕಾರಣಕ್ಕೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. ಬಿಜೆಪಿಯವರು ತಪ್ಪು ಮಾಹಿತಿಯನ್ನ, ಜೆಡಿಎಸ್ನವರು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನ ಮಾಡ್ತಾರೆ. ಹರಸಾಹಸ ಮಾಡ್ತಾರೆ.
ಗ್ರಾಂಟ್ ಆಗದೇವಿದ್ರೂ ಕೂಡ ಆ ರಾಜ್ಯದಲ್ಲಿ ಕೊಂಡುಕೊಂಡಿದ್ರೂ ಕೂಡ ಸ್ವಯಾಧಿತ ಆಸ್ತಿಯಾಗಿದ್ರೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ.